ಮಹಾದೇವಿ ಮಹಾದೇವಿ. ಇಂಥ ಶೂಗಳನ್ನೇ ಹಾಕೊಂಡು ನಾವು ಇನ್ ಮುಂದೆ ಅಭ್ಯಾಸ ಮಾಡ್ಬೇಕು. ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಇಂಥ ಶೂಗಳನ್ನೇ ಹಾಕೊಂಡು ಬರ್ಬೇಕು. ನಮ್ಮ ಆಟದ ಮೇಷ್ಟ್ರು ಹೊಸ ಶೂ ತಗೊಂಬಾ ಅಂತ ಹೇಳಿದ್ದಾರೆ. ನಿನಗೆ ಎಂತ ಶೂಸ್ ಬೇಕು ಅಂತ ಹೇಳು, ನಾನೇ ಕೊಡಿಸ್ತೀನಿ. ಇಂಥ ಶೂಗಳನ್ನೇ ಹಾಕೊಂಡು ನಾವು ಇನ್ ಮುಂದೆ ಅಭ್ಯಾಸ ಮಾಡ್ಬೇಕು. ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಇಂಥ ಶೂಗಳನ್ನೇ ಹಾಕೊಂಡು ಬರ್ಬೇಕು. ನಮ್ಮ ಆಟದ ಮೇಷ್ಟ್ರು ಹೊಸ ಶೂ ತಗೊಂಬಾ ಅಂತ ಹೇಳಿದ್ದಾರೆ. ನಿನಗೆ ಎಂತ ಶೂಸ್ ಬೇಕು ಅಂತ ಹೇಳು, ನಾನೇ ಕೊಡಿಸ್ತೀನಿ. ಅಮ್ಮ, ಮಹಾತಾಯಿ, ಬರೀ ಕಲ್ಲಲ್ಲಿ ಹೇಗೋ ಓಡ್ಬಿಡ್ತಿದ್ದೆ, ಆದ್ರೆ ಈಗ ಈ ಶೂ ಕಟ್ಕೊಂಡು ಕಲ್ಲು ಮುಳ್ಳು ಎಲ್ಲ ತೊಳೆಯೋಂಗಾಯ್ತಲ್ಲ, ನೀನೇ ಕಾಪಾಡ್ಬೇಕು ನನ್ನ. ಮೂಗುತಿ ಕಾಣಿಸ್ತಿಲ್ಲ ರೀ, ಯಾಕೆ ನಮ್ ಕೈದ ಹಂಗ ಹೇಳ್ಕೊಂಡ್ಬರ್ತಾ ಇದೀರಾ ನೀವು? ಅಮ್ಮನವ್ರಿಗಿಂತ ತಂದಿರೋದು ವಜ್ರದ ಮೂಗುತಿನ ಕದ್ದಿದಾನೆ ಇವನು. ಇವನ್ನೆಡೆ ಜೋಬ್ ತಲಾಶ್ ಮಾಡು. ಈಗ ಬಂಗಾರಿ ಅವ್ರ ಜೊತೆ ಇರೋ ಬೇರೆ ಕೈದಿಗಳನ್ನ ಕರೆಸಿ ಅವ್ರನ್ನು ತಪಾಸಣೆ ಮಾಡಿ. ಈ ಬಂಗಾರಿನೇ ಮೂಗುತಿ ಕದ್ದು ಯಾಕೆ ಇವ್ರ ಕೈಲಿ ಕೊಟ್ಟಿರಬಾರ್ದು? ಇಂಥವನಿಗೆ ಹಿಡಿದು ನಾಲ್ಕು ತದ್ಕದ್ರೆ ಬಾಯಿ ಬಿಡ್ತಾರೆ. ಏನಿನ್ ಅವಸ್ಥೆನ ನನ್ನಿಂದ ನೋಡಕ್ ಆಗ್ತಿಲ್ಲ ಕಣೋ ಬಂಗಾರಿ. ನೋಡಕ್ ಆಗ್ತಿದ್ಮೇಲೆ ಮತ್ತೆ ಯಾಕೆ ಬಂದಿದ್ಯಾ? ಅದು ಅಂಗಡಿ ಬಿಟ್ಟು ನನಗೆ ಕಸ ಗುಡ್ಸೋದಾದ್ರೂ ಸರಿ, ಚಪ್ಪಲಿ ಕಾಯೋದಾದ್ರೂ ಸರಿನೇ, ಎರಡು ಅಮ್ಮನವ್ರ ಸೇವೆನೇ. ನಿನಗೆ ಹಾಗೆ ಅನ್ನಿಸ್ಬೋದು, ಆದರೆ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಕಣ್ಣೆದುರಿಗೆ ಚೆನ್ನಾಗಿದ್ದವ್ರಿಗೆ ಇಂಥ ಕೆಟ್ಟ ಪರಿಸ್ಥಿತಿ ಬಂದರೆ ಹೇಗೋ ಸುಮ್ಮನೆ ಇರೋಕ್ಕಾಗುತ್ತೆ? ಕೆಲಸ ಮಾಡ್ತಿರೋದು ನಾನು, ನನಗೆ ಬೇಜಾರಿಲ್ಲ, ನಾನೇ ಆನಂದವಾಗಿ ಮಾಡ್ತಿದ್ದೀನಿ. ನೀನ್ಯಾಕೆ ಹೊಟ್ಟೆ ಹೊಡ್ಕೋತಿದ್ಯಾ? ಹೋಗಿ ನಿನ್ನ ಕೆಲಸ ನೋಡ್ಕೋ. ನೋಡು ಬಂಗಾರಿ, ಈಗಲೂ ನಿನಗೆ ಇದರಿಂದ ಮುಕ್ತಿ ಪಡೆಯೋದಕ್ಕೊಂದು ದಾರಿ ಇದೆ. ನಾನು ಹೇಳ್ದಾಗ ನೀನು ಕೇಳಿದ್ರೆ ಈ ಕಷ್ಟಗಳೆಲ್ಲ ನಿನಗಿರಲ್ಲ. ನಿನಗೆ ಮದುವೆ ಹುಚ್ಚು, ಇನ್ನೇನು ಹೇಳು ನಿನ್ನ ಉಪಾಯ? ನಾನು ನಿನ್ನ ಮದುವೆ ಆಗದ ಒಪ್ಕೋಬೇಕು, ಆಗ ನೀನು ನನ್ನ ಬಿಡಿಸ್ತೀಯ, ಆಮೇಲೆ ನಾವಿಬ್ರು ಸುಖವಾಗಿರ್ಬಹುದು, ಇದೇ ಅಲ್ವಾ ನಿನ್ನ ಉಪಾಯ? ಎಲ್ಲ ನಿನಗೆ ಗೊತ್ತಿದೆಯಲ್ಲ, ಮತ್ತೆ ಯಾಕೆ ತಡ? ನೀನು ಹೂ ಅನ್ನು, ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ಆ ವಕೀಲರು ಕೊಡೋ ದುಡ್ಡನ್ನ ಹೇಗಾದ್ರೂ ಮಾಡಿ ನಾನು ಹೊಂದಿಸ್ತೀನಿ. ನೀನು ಆಚೆ ಬಂದ್ಮೇಲೆ ಮದುವೆ ಆಗೋಣ. ನೋಡು ಕಲ್ಯಾಣಿ, ಮನುಷ್ಯರಿಗೆ ಒಂದು ಸಾರ್ತಿ ಹೇಳಿದ್ರೆ ಅರ್ಥ ಆಗಬೇಕು. ಆದರೆ ನೀನು ಈ ಕಡೆ ಮನುಷ್ಯರು ಅಲ್ಲ, ಆ ಕಡೆ ಪ್ರಾಣಿನೂ ಅಲ್ಲ, ಏನು ಹೇಳೋದು ನಿನಗೆ? ನೀನು ಇದೇ ಥರ ಬಲವಂತ ಮಾಡ್ತಿದ್ರೆ ನಿನ್ನಿಂದಲೇ ನಾನು ಕೊಲೆಗಳನ್ನ ಮಾಡ್ತಿದ್ದು ಅಂತ ಪೊಲೀಸರಿಗೆ ಹೇಳ್ತೀನಿ. ಆಗ ನಿನ್ನೂ ಒಳಗಾಗ್ತಾರೆ. ಏನು ಹಾಗೆ ಮಾಡ್ಲಾ? ಹಾಗೆ ಮಾಡು, ಅಲ್ಲಾದರೂ ನಾವಿಬ್ರು ಒಂದೇ ಕೋಣೆಯಲ್ಲಿ ಒಟ್ಟಿಗೆ ಇರಬಹುದು. ತಡ್ಡಿ, ನಿನ್ನನ್ನು ಒಳಗಾಕಿದ್ರೆ ನಿನ್ನನ್ನು ಬೇರೆ ಜೈಲಲ್ಲಿ ಇಡ್ತಾರೆ, ನನ್ನನ್ನು ಬೇರೆ ಜೈಲಲ್ಲಿ ಇಡ್ತಾರೆ. ಮದುವೆ ಕನಸನ್ನ ಕಂಬಿ ಮಧ್ಯೆ ಕಾಣ್ತಾ ಇರಬೇಕಾಗತ್ತೆ. ಈಗೇನು ನನ್ನ ಕೆಲಸ ಮಾಡೋಕ್ಕೆ ಬಿಡ್ತೀಯೋ ಅಥವಾ ಪೊಲೀಸರಿಗೆ ಹೇಳೋ ನನ್ನ ಕೆಲಸ ಕಡ್ಡಿ ಬರ್ತಿದ್ದಾಳೆ ಅಂತ? ನನ್ನಿಂದ ಎಲ್ಲಾರ್ಗೂ ತೊಂದ್ರೆ, ಈ ಓಟ ಸ್ಪರ್ಧೆಯಲ್ಲಿ ಗೆದ್ದು ಅಪ್ಪನ ಬಿಡಿಸ್ಕೊಂಬರೋಣ ಅಂದ್ರೆ ನೂರೆಂಟು ತೊಂದರೆಗಳು. ಅಮ್ಮ, ತಾಯಿ, ತಿಪ್ಪ ಸುಂದ್ರಿ, ಇದನ್ನ ನೇನ್ ಲೀಲೆ. ಕಷ್ಟನೂ ನೀನೇ ಕೊಡ್ತೀಯ, ಸಹಾಯನೂ ನೀನೇ ತೋರಿಸ್ತೀಯ. ಶಾಸ್ತ್ರಿಗಳೇ ನಿಲ್ಸಿ,
ಇದು ನಾನು ನೀವು ಮಾಡೋ ಆಗಿಲ್ಲ, ನಾವು ಮಾಡ್ಬೇಕು. ಮೊದಲು ಶಿಕ್ಷೆ, ಆಮೇಲೆ ಮಿಕ್ಕಿದ್ದಿಲ್ಲ. ಬನ್ನಿ ಈ ಕಡೆಗೆ. ಮುಕ್ತಿನ ನಾನ್ ಕದ್ದಿದ್ದು. ಐರಡ್ ಮೈಯಿಂದಾಗ ನಮ್ಮಅಮ್ಮ ನನಗೆ ಕೊಡ್ತಿತ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನ? ನಾವೆಲ್ಲ ನಿಮ್ಗೆ ಎಷ್ಟೊತ್ತಿಂದ ಕಾಯ್ತಿದ್ವಿ ಗೊತ್ತಾ? ಶನಯ, ಈಗ ನಿನಗೆ ಉಳಿದಿರೋದು ಒಂದೇ ಒಂದು ದಾರಿ, ನೀನು ಗುರು ಊರಿಗೆ ಹೋಗೋದು. ಈ ಹಾರ ಇದು ದೇವಸ್ಥಾನದಲ್ಲಿ ಯಾರೋ ಕೂತವ್ರ ಮೇಲೆ ಬಿದ್ದಿತ್ತಲ್ವಾ, ಇಲ್ಲಿಗೆ ಹೇಗೆ ಬಂತು? ನಂದಿತ್ತ ರಾಮಣ್ಣನ ಒಪ್ಕೊಂಡು ಮದುವೆ ಆಗಿ ಮಾನವಾಗಿ ಸಂಸಾರ ಮಾಡ್ಕೊಂಡು ಇದೇ ಊರಲ್ಲಿ ಇರ್ತೀಯೋ ಅಥವಾ ಪರದೇಶಿಯಾಗಿ ಊರು ಬಿಟ್ಟು ಹೋಗ್ತೀಯೋ? ಮಾವ, ಈ ತೀರಾ ಅನ್ಯಾಯ, ಹೇಗಾದ್ರೂ ಮಾಡಿದನ್ ತಡೀರಿ ಮಾವ. ಸುಮ್ಮನೆ ನಿಂತ್ಕೊಳಮ್ಮ, ಮದ್ಯ ಬಾಯ್ ಹಾಕ್ಬೇಡ ಅಂತ ಆಗ್ಲೇ ಹೇಳಿಲ್ವಾ? ಏನೋ ನಿಮ್ಮ ಮನೆ ಹತ್ರ ಬಂದು ಪಂಚಾಯತಿ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ? ಇಲ್ಲ ಅಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ, ಬಾಯಿ ಮುಚ್ಕೊಂಡು ಇರ್ಬೇಕು. ಒಂದ್ ನಿಮಿಷ, ನನಗ ನನ್ ಮಮ್ಮಿ ಮುಖ್ಯ, ನಂಗೂ ಅಕ್ಕರ್ ಮುಖ್ಯ. ಇಲ್ಲ, ನನ್ಗಾಗ ಅನಿಸ್ತಾ ಇಲ್ಲ. ಎಷ್ಟೇ ಆದ್ರೂ ನೀನ್ ನಮ್ ಮಮ್ಮಿಗೆ ಸ್ವಂತ ಮಗಳೇ ಅಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತಾರಲ್ಲ, ಹಂಗಾಯ್ತು. ಸಾಕು ಮಾಡಿ ನಿಮ್ ಆಟ. ನೀ ಹೇಳದಂಗ ನಡಿಲಿಕ್ಕತ್ತದವ, ಆದ್ರೂ ಹಿಂಗ್ ಯಾಕೆ ಕೆಟ್ಟ ಮಾತಾಡ್ತಿ? ಅದಾಗೆ ನಡೀತಾ ಇಲ್ಲ, ನಾನ್ ನಡೆಸ್ತಾ ಇದ್ದೀನಿ. ಏನ್ ಬಾಯ್ ಬಿಟ್ರಿ ಗಂಗಾ ಹತ್ರ?